ಸಚಿವ ಸಂಪುಟದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ನಿರೀಕ್ಷೆ ಇಟ್ಕೊಂಡು ಅವಕಾಶ ಕೊಟ್ಟಿದ್ದಾರೆ ನನ್ನ ಶಕ್ತಿ ಮೀರಿ ನನಗೆ ಯಾವುದೇ ಇಲಾಖೆ ಕೊಟ್ಟರು ಕೂಡ ಅದಕ್ಕೆ ನ್ಯಾಯ ಒದಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತವನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನಾನು ನಮ್ಮ ನಾಯಕರಿಗೆ ಕೊಡ್ತೀನಿ ಪಕ್ಷ ನಾನು ತುಂಬ ಹಳ್ಳಿಯವಳು ಸರ್ಕಾರಿ ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಓದಿದಂಥವಳು ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗೋದು ಸುಲಭದ ಕೆಲಸ ಅಲ್ಲ ಭಾಳ ಕಡಿಮೆ ಜನಕ್ಕೆ ಇದು ಅವಕಾಶ ಸಿಗುತ್ತೆ ಇಂಥ ಒಂದು ಸದಾವಕಾಶವನ್ನು ನನ್ನ ಪಾರ್ಟಿಯ ನೇತಾರರು ನನ್ನ ಪಾರ್ಟಿಯ ನಾಯಕರು ನನಗೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನ್ನನ್ನು ಕಳೆದ 2-3 ದಶಕಗಳಿಂದ ಅವರು ನೋಡಿದ್ದಾರೆ ಖಂಡಿತ ಅವರೆಲ್ಲರಿಗೂ ಕೂಡ ಗೌರವ ಬರೆಯ ರೀತಿಯಲ್ಲಿ ನಾನು ನಡ್ಕೊತೀನಿ ಅನ್ನೋಂಥ ಭರವಸೆಯನ್ನು ಕೊಡ್ತಾ ಇದ್ದೀನಿ ಮೇಡಮ್ ಯಾವುದೇ ಖಾತೆ ನಿರೀಕ್ಷೆ ಯಾವುದೇ ಖಾತೆ ಕೊಡಲಿ ನನಗೆ ಅನಿಸುತ್ತೆ ನಾನೇನು ಹಿಂದೆ ನಿರ್ವಹಣೆ ಮಾಡಿದ್ದೆ ಅಥವಾ ನನಗೆ ಯಾವುದು ಕೊಡಬೇಕು ಒಂದು ಹಳ್ಳಿಯಿಂದ ಬಂದಂಥ ಹುಡುಗಿಗೆ ಯಾವುದು ಕೊಡಬೇಕು ಅಂತ ನಾಯಕರ ನಿರ್ಧಾರ ಮಾಡ್ಬೋದು ಯಾವುದೇ ಕೊಟ್ಟರು ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಮೇಡಮ್ ಈಗ ಸದಾನಂದ ಗೌಡರು ರಾಜೀನಾಮೆ ನೀಡಿರೋದ್ರಿಂದ ಅದೇ ಸಮುದಾಯದವರನ್ನು ಕನ್ಸಿಡರ್ ಮಾಡಬೇಕು ಮುಖ್ಯಮಂತ್ರಿ ಆಗಿದ್ದಂಥವರು ತುಂಬ ಸೀನಿಯರ್ ಇದ್ದಾರೆ ಆದರೆ ಪಕ್ಷ ಅವ್ರಿಗೆ 7 ವರ್ಷಗಳ ಅವಕಾಶವನ್ನು ಕೂಡ ಕೊಟ್ಟಿದೆ ಅದಕ್ಕಾಗಿ ಅವರಿಗೆ ಪರ್ಯಾಯ ನಾನಲ್ಲ ನಾನು ಮಹಿಳಾ ಕೋಟದಲ್ಲಿ ಬಂದಿರ್ಬೋದು ಅಥವಾ ಅದಕ್ಕಾಗಿ ನಾನು ಆಭಾರಿಯಾಗಿದ್ದೀನಿ ಮೇಡಮ್ ನೀವು ಬಿಜೆಪಿಯಲ್ಲಿ ಅಗ್ರೆಸಿವ್ ಮಹಿಳಾ ನಾಯಕಿ ಅಂತ ಗುರುತಿಸಿಕೊಂಡಿದ್ದವರು ಸೊ ಅದರದ್ದು ಆರ್ ಎಸ್ ಎಸ್ ಹಿನ್ನೆಲೆ ಸೊ ಅದು ಕೂಡ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತ ಖಂಡಿತವಾಗಿ ನನಗೆ ಸಂಘ ಪರಿವಾರದ್ದೇ ನನ್ನ ಶಕ್ತಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದು ಕೂಡ ಸಂಘ ಪರಿವಾರದಿಂದಲೇ ಸಂಘ ಪರಿವಾರದ ಮೂಲ ಕಾರ್ಯಕರ್ತೆ ನಾನು ಆ ಕಾರಣಕ್ಕಾಗಿ ನನಗೆ ಹೆಚ್ಚು ಬಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಮಾನಸಿಕವಾಗಿ ಹೆಚ್ಚು ಬಲ ಇದೆ ನನಗೆ